ಪ್ರತಿಯೊಬ್ಬರಿಗೂ ಕೂಡ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಇರೋಂಥ ಗಾಸಿಪ್ಸು, ರೂಮರ್ಸು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಯಾರಿಗಾದ್ರೂ ಇಂಟ್ರೆಸ್ಟೇ ಇದ್ದೇ ಇರುತ್ತೆ. ಅದರಲ್ಲೂ ಸೆಲೆಬ್ರಿಟೀಸು ಅವ್ರ ಬಗ್ಗೆ ಇರುವಂಥ ಕಾಂಟ್ರವರ್ಸಿಸು, ಅದಕ್ಕೆ ಕಾರಣ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದು ಅಂದರೆ ಇನ್ನೂ ಇಂಟ್ರೆಸ್ಟಿಂಗ್ ಅಲ್ವಾ? ಎಸ್, ಇದನ್ನೆಲ್ಲ ತಿಳಿಸುವಂಥ ನಮ್ಮ ಪ್ರಯತ್ನನೇ ಸುಗುಣಾಸ್ ಸ್ಟ್ರೇಟ್ ಹಿಟ್. ಇವತ್ತು ಸ್ಟ್ರೇಟ್ ಹಿಟ್ ಸುಗುಣ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅನ್ನೋಂಥ ಕುತೂಹಲ ನಿಮ್ಗೆಲ್ಲ ಇದ್ದೇ ಇದೆ ಅಲ್ವಾ? ಎಸ್, ಇವತ್ತು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸಕ್ಸಸ್ ಸಿನಿಮಾದ ಸಕ್ಸಸ್ ಹೀರೋ ರಕ್ಷಿತ್ ನಮ್ ಜೊತೆ ಇದ್ದಾರೆ. ಅರೆ, ರಕ್ಷಿತ್ ಬಗ್ಗೆ ಅದೇನ್ ಗಾಸಿಪ್ಸ್ ಇರತ್ತೆ, ಅದೇನ್ ರೂಮರ್ಸ್ ಇರತ್ತಪ್ಪ, ಅದೇಂತ ಬೋಲ್ಡ್ ಆನ್ಸರ್ಸ್ ಅವ್ರು ಕೊಡ್ತಾರೆ, ಮೊದಲೇ ಡಲ್ ಆಗಿ ಸೈಲೆಂಟ್ ಆಗಿರ್ತಾರೆ ಆ ಹುಡುಗ ಅಂತೆಲ್ಲ ನೀವು ಅನ್ಕೊಂಡಿದ್ದೀರಾ? ಇದಕ್ಕೆಲ್ಲ ಆಪೋಸಿಟ್ ಆಗಿ ಕ್ವಶನ್ಸ್ ಆನ್ಸರ್ಸ್ ಇವತ್ತಿನ ಸ್ಟ್ರೇಟ್ ಹಿಟ್ ನಲ್ಲಿದೆ. ಸೊ ಬನ್ನಿ, ವೆಲ್ಕಮ್ ಮಾಡೋಣ ರಕ್ಷಿತ್ಗೆ. ರಕ್ಷಿತ್, ನಿಮ್ಮ ಫಸ್ಟ್ ಸಿನಿಮಾ ತುಗ್ಲಕ್ ಬಗೆತ್ ನಿಮಗೆ ತುಂಬಾನೇ ನಿರೀಕ್ಷೆ ಇತ್ತು, ಆದ್ರೆ ಅದು ಆ ನಿರೀಕ್ಷೆ ಸುಳ್ಳಾಯ್ತು. ಸಿನಿಮಾ ಸೋಲೋಕೆ ಏನ್ ಕಾರಣ ಇರಬಹುದು? ಒಂದೇ ಸಿನಿಮಾದಲ್ಲಿ ಬಹಳ ವಿಷಯಗಳನ್ನು ನಾವು ಹೇಳಕ್ ಹೊರಟ್ವಿ, ಅದು ಏನೋ ಅಲ್ಲಿ ಫೇಲ್ ಆದ್ವಿ. ತುಂಬಾ ಸಿಂಪಲ್ ಆಗಿ ಇಟ್ಟಿಲ್ಲ ನಾವು ಸಿನಿಮಾನ, ತುಂಬಾ ಕಾಂಪ್ಲಿಕೇಟ್ ಮಾಡ್ಬಿಟ್ಟಿದ್ವಿ ಅನ್ನೋದು ಒಂದು ರೀಸನ್. ಇನ್ನೊಂದು ಏನಂತಂದ್ರೆ, ಮೊದಲನೇ ಸಿನಿಮಾ ನಂದು, ಡೈರೆಕ್ಟ್ ಆಗಿ ನಾನು ಒಂದು ವಿಯರ್ಡ್ ಆಗಿರೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಜನರಿಗೆ ರಕ್ಷಿತ್ ಏನು ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನು ವಿಯರ್ಡ್ ಆಗಿ ನೋಡ್ತಾ ಇದ್ದಾರೆ. ಸೊ ಜನರು ಕೆಲವೊಮ್ಮೆ ಏನೋ ಇವನು ಇರೋದೇ ಹೀಗೆ ಅಂತ ಅನ್ಕೊಂಡ್ಬಿಟ್ರು, ಏನೋ ಗೊತ್ತಿಲ್ಲ ನನಗೆ. ಸೊ ಫಸ್ಟ್ ಸಿನಿಮಾದಲ್ಲೇ ನೀವು ಎಡವಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ? ಎಡುವವರೆಗೂ ನಂಗೆ ಗೊತ್ತಿರಲಿಲ್ಲ ಎಡುತ್ತೀನಂತ. ಎಡೋದ ಮೇಲೆ ಅನ್ಸೋಕೆ ಶುರು ಆಯಿತು. ಬಟ್ ಆವಾಗ ಎಲ್ಲರೂ ಏನೋ ಹೇಳೋದು, ಮೊದಲನೇ ಸಿನಿಮಾ ಯಾವತ್ತೂ ಎಡವಿದ್ರೇ ಅಂದರೆ ಫೇಲ್ಯೂರ್ ಅಂತ ಗೊತ್ತಾದ್ಮೇಲೆ ಏನೋ ಮುಂದೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಹಾಕೋದು ಹೀರೋ ಕಟ್ಔಟ್ ಏನೇ ಜೋರಾಗಿ ಥಿಯೇಟರ್ ಮುಂದೆ ಹಾಕ್ತಾರೆ, ಆದರೆ ನಿಮ್ಮ ಸಿನಿಮಾಗೆ ಅದು ಆಪೋಸಿಟ್ ಆಯಿತು. ಹೀರೋ ಹೀರೋಯಿನ್ ಇಬ್ಬರದು ಕೂಡ ಜೋರಾಗಿ ಕಟ್ಔಟ್ಸ್ ಹಾಕಿದ್ರು. ಸೊ ನಿಮಗೆ ಬೇಜಾರಾಯ್ತಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ನಾನು ಇನ್ಫ್ಯಾಕ್ಟ್ ನನಗೆ ಕಟ್ಔಟ್ ಅನ್ನೋ ಪದ್ಧತಿನೇ ನನಗೆ ಮೊದಲನೇ, ಅಂದರೆ ನಾನು ಇನ್ನೂ ಏನು ಪ್ರೂವ್ನೇ ಮಾಡಿಲ್ಲ. ಸೊ ನನ್ನ ಕಟ್ಔಟ್ ಹಾಕೋಕ್ಕೆ ನಿಮಗೆ ಏನೋ ನನಗೆ ಆಗಲಿ ಅಥವಾ ನಮ್ಮ ಟೀಮ್ ಅವ್ರಿಗಾಗಲಿ ಯಾರಿಗೂ ಏನೋ ಇನ್ನೂ ಯೋಗ್ಯತೆ ನಾವು ಪಡೆದಿಲ್ಲ ಅಂತ ನಾನು ಎಲ್ರಿಗೂ ಹೇಳ್ತಿದ್ದೆ. ಸೊ ಕಟೌಟ್ ಎಲ್ಲ ಹಾಕಬೇಡಿ ಅಂತ ನಮ್ಮ ಟೀಮ್ ಅವರು ಇಲ್ಲ ಅಂದರೆ ಅದು ಪದ್ಧತಿ ಇರಲಿ, ಅದು ಸರಿ, ನಿಮಗೆ ಬೇಜಾರಾದರೆ ಇಬ್ಬರದ್ದು ಹಾಕ್ಬಿಡ್ತೀನಿ ಅಂತ. ಇಬ್ಬರದ್ದು ಹಾಕ್ಬೇಕಂತ ಅನ್ನೋದೇ ನಮ್ಮ ಸಿನಿಮಾದ ಹಾಕಿದ್ರೆ ಕಟೌಟ್ ಇಬ್ಬರದೇ ಹಾಕಬೇಕು, ಯಾಕಂದ್ರೆ ಎರಡು ಕ್ಯಾರೆಕ್ಟರ್ಗೂ ಅಷ್ಟೇ ಮಾನ್ಯತೆ ಇದೆ. ಎಲ್ಲರೂ ಹೇಳ್ತಾ ಇರೋದು ಸಿನಿಮಾದಲ್ಲಿ ಹೀರೋಯಿನ್ನೇ ಹೈಲೈಟ್ ಮಾಡಿದ್ದಾರೆ ಅಂತ. ಇಲ್ಲ, ನನಗೆ ಯಾವತ್ತೂ ಅನಿಸಿಲ್ಲ. ಏನಂತಂದರೆ ಎರಡೂ ಕ್ಯಾರೆಕ್ಟರ್ಗಳಿಗೆ ಅಷ್ಟೇ ಭಾರ ಇದೆ. ಆಮೇಲೆ ನಾವು ಹೇಗೆ ಯಾವ ಥರ ಪ್ಲೇ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರೋದು. ಸೊ ನಾನು ಕೆಟ್ಟದಾಗ ಪ್ಲೇ ಮಾಡಿದ್ರೆ ಅವ್ರು ಹೈಲೈಟ್ ಆಗ್ತಾರೆ, ಅವ್ರು ಕೆಟ್ಟದಾಗ ಪ್ಲೇ ಮಾಡಿದ್ರೆ ನಾನು ಹೈಲೈಟ್ ಆಗ್ತೀನಿ. ಬಟ್ ಇವತ್ತು ಸಿನಿಮಾ ನೋಡಿದ್ಮೇಲೆ ಇಬ್ಬರೂ ಅಷ್ಟೇ ಹೈಲೈಟ್ ಆಗಿದ್ದೀವಿ. ಸೊ ಸಿನಿಮಾ ಏನೋ ಹಿಟ್ ಆಗ್ಬಿಟ್ಟಿದೆ. ಹಿಟ್ ಆದಂಗೆ ಸುಮಾರು ಜನ ಹುಡುಗಿರಲ್ಲ ನನ್ನ ಸ್ವಲ್ಪ ಲವ್ ಮಾಡಿ ಅಂತ ನಿಮ್ಮ ಹಿಂದೆ ಬಿದ್ದಿದಾರಾ? ಫೇಸ್ಬುಕ್ ಅಲ್ಲಿ ಮೆಸೇಜ್ ಬರ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಇಟ್ಸ್ ಆಲ್ ವೆರಿ ಕ್ಯಾಶುವಲ್ ಅಷ್ಟೇ, ತುಂಬಾ ಸೀರಿಯಸ್ ಆಗಿ ಏನೂ ಆಗಿಲ್ಲ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾಗೆ ಎಷ್ಟು ಸೂಪರ್ ಸಕ್ಸಸ್ಸು ಹಾಗೆ ಎಷ್ಟೊಂದು ಪ್ಲಸ್ ಪಾಯಿಂಟ್ ಆಗಿ ಕಾಂಪ್ಲಿಮೆಂಟ್ ಬರ್ತಿದ್ಯೋ ಅಷ್ಟೇ ಬ್ಯಾಡ್ ಕಾಂಪ್ಲಿಮೆಂಟು ಕೂಡ ಬಂದಿರಬೇಕು ಅನ್ಸುತ್ತೆ. ಬಂದಿದ್ಯಾ? ಏನದು ಬ್ಯಾಡ್ ಕಾಂಪ್ಲಿಮೆಂಟ್ ಅಂದರೆ ನನಗೆ ಬರೀ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂತ ಏನು ಸ್ಟಾರ್ಟಿಂಗ್ ಹೇಳ್ತಿದ್ರು, ನಂಗೆ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ ಬಿಟ್ಟು ಇನ್ನೂ ಸುಮಾರು ವಿಷಯಗಳಿವೆ, ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೋಗ್ತಿಲ್ವಲ್ಲ ಅಂತ ಟ್ರೈಲರ್ ಬಿಡುಗಡೆ ಆಗಬೇಕಾದ್ರೆ ಸ್ಪೆಷಲಿ. ಬಟ್ ಸಿನಿಮಾ ಇವಾಗ ನೋಡಿದ್ಮೇಲೆ ಎಲ್ರಿಗೂ ಬರೀ ಡೈಲಾಗ್ಸ್ ಮಾತ್ರ ಅಲ್ಲ, ಡೈಲಾಗ್ಸ್ ಇದೆ, ಹೌದು ಡೆಫಿನೆಟ್ಲಿ, ಯಾಕಂದರೆ ಡೈಲಾಗ್ ಇದೆ ಸಿನಿಮಾದು, ತುಂಬ ಏನೋ ಪಂಚಿಂಗ್ ಪಾಯಿಂಟೇ ಡೈಲಾಗ್ಸ್ ಇರೋದು. ಬಟ್ ಅದು ಬಿಟ್ಟು ಸಿನಿಮಾದಲ್ಲಿ ಇನ್ನೂ ಸುಮಾರು ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಇವತ್ತು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಬಂದು ನೋಡ್ತಾ ಇದ್ದಾರೆ. ಎರಡು ಸಿನಿಮಾ ಆಗಿದ ನಂತರನೇ ಡೈರೆಕ್ಟರ್ ಆಗ್ತಾ ಇದ್ದೀರಾ, ಇಟ್ಸ್ ಟೂ ಅರ್ಲಿ ಅಂತ ಅನಿಸ್ತಿಲ್ವಾ? IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. IT ಕಂಪ್ನಿ ಬಿಟ್ಟು ನಾನು ಫಸ್ಟ್ ಶುರು ಮಾಡಿದ್ದು ಆ್ಯಕ್ಚುಲಿ ಡೈರೆಕ್ಷನ್, ಆ್ಯಕ್ಟಿಂಗ್ ಆ್ಯಕ್ಚುಲಿ ನಾನು ಆಮೇಲೆ ಶುರು ಮಾಡಿರೋದು. ಸೊ ನಾನು ಶಾರ್ಟ್ ಫಿಲ್ಮ್ಸ್, ಬೇಜಾನ್ ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ನೀವು ನಾನು ಆ್ಯಕ್ಟರ್ ಆಗಿ ನೋಡಿದ್ದೀರಾ, ಸೊ ಅದಕ್ಕೆ ಅನ್ಸ್ಬೋದು. ಬಿಟ್ಟರೆ ನಾನು ಇನ್ಫ್ಯಾಕ್ಟ್ ನಾನು ಡೈರೆಕ್ಟರ್ ಆಗಿ ಬಂದಿದ್ದರೆ ಆವಾಗ ಆ ವಿಷಯನೇ ಬರ್ತಿರ್ಲಿಲ್ಲ ಅಲ್ವಾ? ಇವತ್ತೊಂದು ಆ್ಯಸ್ ಆನ್ ಆ್ಯಕ್ಟರ್ ಒಂದು ಸಿನಿಮಾ ಹಿಟ್ ಆಗಿದೆ, ಅದಕ್ಕೆ ಆ ಥರ ಅನಿಸ್ಬೋದೇನೋ. ನಿಮ್ಮ ಫಸ್ಟ್ ಸಿನಿಮಾ ಸೋತಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಿಮಗೆ ಡಿಸ್ಕರೇಜ್ ಮಾಡಿದ್ದೇ ಇರುತ್ತೆ, ಅವ್ರು ಈಗ ಏನು ಹೇಳ್ತಿದ್ದಾರೆ? ಫಸ್ಟ್ ಸಿನಿಮಾ ಸೋತಾಗ ತುಂಬ ಜನ ಡಿಸ್ಕರೇಜ್ ಮಾಡಿದ್ರು. ಇನ್ಫ್ಯಾಕ್ಟ್ ನನ್ನ ಜೊತೆ ಇದ್ದವರೇ ನನ್ನ ಫ್ರೆಂಡ್ಸೇ ಡಿಸ್ಕರೇಜ್ ಮಾಡಿದ್ದಾರೆ. ಬಟ್ ಇವತ್ತು ಸಕ್ಸಸ್ ಸಿಕ್ಕಿದ ಮೇಲೆ ಎಲ್ಲ ಅಂದರೆ ಆಬ್ವಿಯಸ್ಲಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅದು ಇಲ್ಲದೆ ಹೋದರೆ ಇನ್ಫ್ಯಾಕ್ಟ್ ನಾನು ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಓನ್ಲಿ ಟ್ರೈಲರ್ ಬಿಡುಗಡೆ ಆದಮೇಲೆ ನಾನು ಟ್ರೈಲರಲ್ಲಿ ನಾನು ವಾಯ್ಸ್ ಡಬ್ ಮಾಡಿದ್ದೀನಿ. ಸೊ ಇದು ಅದು ತುಂಬ ಮಂಗಳೂರು ಕನ್ನಡ ಥರ ಇದೆ, ನೀವು ಬೇರೆ ಯಾರ ಕೈಯಲ್ಲೋ ಮಾಡಿಸ್ಬೇಕಿತ್ತು ಅಂತ ಹೇಳಿದವರು ಇದ್ದಾರೆ. ಬಟ್ ಇವತ್ತು ಸಿನಿಮಾ ರಿಲೀಸ್ ಆದಮೇಲೆ ಪೀಪಲ್ ಲೈಕಿಂಗ್ ಮೈ ವಾಯ್ಸ್ ಓನ್ಲಿ. ಸೊ ಜನರಿಗೆ ನನ್ನ ವಾಯ್ಸ್ ಇಷ್ಟ ಆಗ್ತಿದೆ, ನಾನು ಮಾತಾಡೋ ಕನ್ನಡ ಇಷ್ಟ ಆಗ್ತಿದೆ. ವೀಕ್ ಸಕ್ಸಸ್ ಅಂತೂ ಆಗ್ಬಿಟ್ಟಿದೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸೊ ಸಿನಿಮಾದಲ್ಲಿ ನಿಮ್ಮಿಬ್ಬರ ಪೇರು ಕೂಡ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ಶ್ವೇತಾ ಮೇಲೆ ನಿಮಗೆ ಕ್ರಶ್ ಆದಂಥ ಸಂದರ್ಭ ಏನಾದರೂ ಇದೆಯಾ? ನಿಜ ಹೇಳಿ ಅಂದರೆ ಹಂಗಂತಲ್ಲ ಎಲ್ಲರ ಮೇಲೆ ಕ್ರಶ್ ಆಗಬೇಕಂತ ಇಲ್ವಲ್ಲ, ಕ್ರಶ್ ಆಗೋಕ್ಕೊಂದು ರೀಸನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನನಗೆ ಇನ್ಫ್ಯಾಚುಯೇಷನ್ ಸ್ಟೇಜೆಲ್ಲ ಮೋಸ್ಟ್ಲಿ ನಾನು ಹೊರಟು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಇವಾಗ ಏನಾದರೂ ಏನೋ ಸಿನಿಮಾ ಪರದೆ ಮೇಲೆ ಹೀರೋಯಿನ್ಸ್ಗಳನ್ನೆಲ್ಲ ನೋಡಬೇಕಾದ್ರೆ ಕ್ರಶ್ ಆಗುತ್ತೆ, ಡೈರೆಕ್ಟಾಗಿ ವರ್ಕ್ ಮಾಡಬೇಕಾದ್ರೆ ಅದು ಆ ಥಾಟು ಬರೋಲ್ಲ. ಇನ್ಫ್ಯಾಕ್ಟ್ ರಕ್ಷಿತ್ಗೆ ಆಲ್ರೆಡಿ ಒಂದು ಲವ್ ಆಗಿ ಬ್ರೇಕಪ್ ಆಗಿದೆಯಾ? ಇಲ್ಲ, ಅಂದರೆ ಬ್ರೇಕಪ್ ಆಗುವಂತಹ ಲವ್ ಇದುವರೆಗೂ ಆಗಿಲ್ಲ. ಬಟ್ ಕ್ರಷಸ್ ಅಥವಾ ಇನ್ಫ್ಯಾಚುಯೇಷನ್ ಸುಮಾರಾಗಿದೆ. ಇನ್ಫ್ಯಾಕ್ಟ್ ಮೂರನೇ ಕ್ಲಾಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಕ್ರಶ್ ಆಗೋಕ್ಕೆ. ಸೊ ನೋಡಿದ್ರಲ್ಲ, ಸುಗುಣ ಸ್ಟ್ರೇಟ್ ಹಿಟ್ ಕಾರ್ಯಕ್ರಮ ಅಂದಿದ ತಕ್ಷಣ ರಕ್ಷಿತ್ ಫುಲ್ ಪ್ರಿಪೇರ್ ಆಗೇ ಬಂದಿದ್ರು ಅನ್ಸುತ್ತೆ. ಎಲ್ಲ ಬೋಲ್ಡ್ ಆಗೇ ಆನ್ಸರ್ ಮಾಡಿದ್ರು. ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಸುಗುಣಾಸ್ ಸ್ಟ್ರೇಟ್ ಹಿಟ್ ಕಾರ್ಯಕ್ರಮ. ಸೊ ಇದು ಇವತ್ತಿನ ಹಾಟ್ ಗಾಸಿಪ್ಸ್. ನಮ್ಮ ಗಾಂಧಿನಗರ ಹಾಗೂ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲ ಮಿಕ್ಸ್ ಮಾಡಿ ಸುದ್ದಿಗಳು ಹೇಳಿದ್ವಿ. ಇನ್ನಷ್ಟು ಸುದ್ದಿ ನಾಳೆ ಬರುತ್ತೆ, ಇದೇ ಟೈಮ್ಗೆ ನೋಡ್ತೀರಿ. ಬಟ್ ನಾಳೆ ನಮ್ಮ ಜೊತೆ ಇರ್ತಾರೆ ಸುಗುಣ ಹಾಗೂ ಮಾನ್ಸಾ ಅವರು ಕೂಡ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್ ಕರ್ನಾಟಕ. ನನ್ನ ಮ್ಯೂಸಿಕ್ ನನ್ನ ಲೈಫ್. ಆಲ್ರೆಡಿ ಒಬ್ಬ ರಮ್ಯಾ ಇಂಡಸ್ಟ್ರಿಲಿ ಇದ್ದಿದ್ರಿಂದ ರಮ್ಯಾ ಬಾರ್ನಾಗೆ ಗುರ್ತಿಸ್ಕೊಳ್ಳಿಕ್ಕೆ ಕಷ್ಟ ಆಯ್ತಾ? ಹಾಗೇನಿಲ್ಲ, ರಮ್ಯಾ ಬಾರ್ನಾಗೆ ಜಾಸ್ತಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ಗೆ ಕರೀತಾರೆ. 3 ಮೂವೀಸ್ ಮಾಡಿದ್ದೀನಿ ಸೆಕೆಂಡ್ ಲೀಡಲ್ಲಿ. ನಿಮ್ಮ ರೌಂಡ್ ಫೇಸು, ನಿಮ್ಮ ವೆಯ್ಟ್ ಇಶ್ಯೂಸು ನಿಮ್ಗೆ ಯಾವತ್ತಾದ್ರೂ ತೊಂದರೆ ಅಂತ ಅನ್ಸಿದ್ಯಾ? ಅಫ್ಕೋರ್ಸ್, ದೇರ್ಸ್ ನಥಿಂಗ್ ಟು ಹೈಡ್ ಅಬೌಟ್ ದಟ್. ನಿಮಗೆ ಟ್ಯಾಲೆಂಟ್ ಇದ್ರೂ ನನ್ನನ್ನು ಇಂಡಸ್ಟ್ರಿಯವ್ರು ಗುರ್ತಿಸ್ತಿಲ್ಲ ಅಂತ ಅನ್ಸುತ್ತಾ? ಅಫ್ಕೋರ್ಸ್, ನಾನು ಎಲ್ಲ ಸಿನಿಮಾನು ಮಾಡೋಕ್ಕಾಗಲ್ಲ. ರಮ್ಯಾ ಯಾರಿಗೂ ಒಬ್ರಿಗೆ ನೀವು ಕೆನ್ನೆಗೆ ಬಾರಿಸಿದ್ರಂತೆ, ಯಾರದು? So I slap him and I walk out. ರಮ್ಯಾಗೆ ಡೇಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತೆ. ಯಾರು ಒಳ್ಳೆಯವ್ರು ಸಿಕ್ಕಿದ್ರೆ why not? What is wrong with that?